ಹಲೋ ಕರ್ನಾಟಕ, ನಾನು ಇವತ್ತು ಬಂದಿದ್ದೀನಿ ಮಂಗಳೂರು. ಮಂಗಳೂರಿನಲ್ಲಿರುವ ಬಿಶಿ ರೋಡ್, ಬಿಶಿ ರೋಡ್ನಲ್ಲಿರುವ ಕೈಕಂಬ ಅಂತ ಇರೋ ಒಂದು ಪ್ಲೇಸ್ಗೆ. ಸೊ ನಾ ಇವತ್ತು ಬಂದಿದ್ದೀನಿ ನಿಮಗೆ ಮಂದಿ ಬಿರಿಯಾನಿ ಅಂತ ಹೇಳೋ ಒಂದು ಯಮನ್ ಅರಬಿಕ್ ಸ್ಪೆಷಾಲಿಟಿ ಒಂದು ಬಿರಿಯಾನಿನ ತೋರ್ಸೋಕ್ಕೆ. ಸೊ ಗೈಸ್, ನಾನು ಇವಾಗ ಇದ್ದೀನಿ ಈ ಮಂದಿ ಹೌಸ್ ಅಂತ ಹೇಳೋ ಮಂದಿ ಬಿರಿಯಾನಿ ಸ್ಪೆಷಾಲಿಟಿ ಹೋಟೆಲ್ ಎದುರುಗಡೆ. ಸೊ ಗೈಸ್, ಇದು ಬರೋದು NH 70 ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹೈವೇ ಮಿಡಲಲ್ಲಿ. ಇದು ನಿಮಗೆ ಬರೋದು ಕೈಕಂಬ ಅಂತ ಒಂದು ಪ್ಲೇಸಲ್ಲಿ, ಬೀಚ್ ರೋಡ್ ಹತ್ರ ಇರುವಂಥದ್ದು. ಸೊ LIC ಆಫೀಸ್ ಆಪೋಸಿಟ್ ಬರುವಂಥ ಈ ಮಂದಿ ಹೌಸ್ಗೆ ನಾನು ಇವಾಗ ಎಂಟ್ರ್ ಆಗ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಸ್ಪೆಷಾಲಿಟಿ ಇರುತ್ತೆ, ಇವ್ರದ್ದು ಏನೆಲ್ಲ ವೆರೈಟೀಸ್ ಫುಡ್ ಇರುತ್ತೆ, ಏನೆಲ್ಲ ಮಂದಿ ಬಿರಿಯಾನಿ ಇರುತ್ತೆ ಅಂತ ನೋಡ್ಕೊಂಬರೋಣ, ಬನ್ನಿ ಗೈಸ್. ಸೊ ನೋಡಿ, ಫುಲ್ಲಿ ಫರ್ನಿಶ್ಡ್ ಆಗಿರುವಂಥ ಈ ಪ್ಲೇಸಲ್ಲಿ ಒಂದೇ ಟೈಮಲ್ಲಿ ನಿಮಗೆ ಅಪ್ ಟು 100 ಮೆಂಬರ್ಸ್ಗೆ ಒಂದೇ ಟೈಮಲ್ಲಿ ಊಟ ಮಾಡ್ಬೋದು. ಸೊ ನೀವು ಯಾವುದೇ ಪಾರ್ಟಿ, ಬರ್ಡೇ ಪಾರ್ಟಿ ಇರಲಿ, ಯಾವುದೇ ಸೆಲೆಬ್ರೇಷನ್ ಪಾರ್ಟಿ ಇರಲಿ, ಪ್ರಮೋಷನ್ ಪಾರ್ಟಿ ಇರಲಿ, ಏನೇ ಪಾರ್ಟಿ ಇದ್ದರೂ ಕೂಡ, ಯಾವುದೇ ಥರದ ಪಾರ್ಟಿ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನಾನು ಲಾಸ್ಟಲ್ಲಿ ಇವ್ರನ್ನ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ಸೊ ಗೈಸ್ ನೋಡಿ, ಇದು ನಿಮಗೆ ಈ ಮಂದಿ ಬಿರಿಯಾನಿ ಅಂತ ಹೇಳೋದು ನೋಡಿ ಈ ಟೈಪಲ್ಲಿ ಕೂತು ತಿನ್ನುವಂಥ ಒಂದು ಫುಡ್ ಆಗಿರುತ್ತೆ. ಇದು ಎಕ್ಸ್ಪೆಷಲಿ ಬಂದಿರುವಂಥದ್ದು ಯಮನಿಂದ. ಸೊ ಸೌತ್ ಏಷ್ಯಾ ಪೀಪಲ್ ಇದು ಜಾಸ್ತಿಯಾಗಿ ಮಾಡುವಂಥ ಒಂದು ಫುಡ್ಡು. ಸೊ ನೋಡಿ ಗೈಸ್, ನಾನು ಇವಾಗ ಮಂದಿ ಬಿರಿಯಾನಿನ ಕಾಯ್ತಾ ಇದ್ದೀನಿ. ಹಾಗೆ ನಾನು ಟೇಬಲಲ್ಲಿ ಕೂತ್ಕೊಂಡಿದ್ದೀನಿ, ವಾಟರ್ ಬಾಟಲ್ ಇಟ್ಟಿದ್ದಾರೆ, ಹಾಗೆ ವೈಟ್ ಮಾಡ್ತಾ ಇದ್ದೀನಿ ಏನೆಲ್ಲ ಸ್ಪೆಷಾಲಿಟಿ ಬರುತ್ತೆ ಅಂತ ನೋಡ್ಕೊಂಬರೋಣ. ಸೊ ಫಸ್ಟಿಗೆ ಅವರು ಟೇಬಲ್ ಪ್ಲೇಟ್ ಇಟ್ಬಿಟ್ಟು ನೋಡಿ, ಅವರು ಚಿಕನ್ ಮಂಚೂರಿಯನ್ ಸೂಪು ಹಾಗೂ ಅದಕ್ಕೆ ಬೇಕಾಗಿರೋ ಏನೆಲ್ಲ ಮಯೋನೀಸು ಮತ್ತು ಟೊಮೆಟೊಕ್ಕೆ ಇದು ಸಾಸು ಅದೆಲ್ಲ ಕೊಡ್ತಾರೆ. ಸೊ ಅದು ಎಕ್ಸ್ಪೆಷಲಿ ಯೂಸ್ ಮಾಡುವಂಥದ್ದು ಟೊಮೆಟೊ ಸೂಪ್, ಟೊಮೆಟೊ ಇದು ಅದು ಮಂದಿ ಬಿರಿಯಾನಿಗೆ ಅಂತಲೇ ಮಾಡುವಂಥ ಒಂದು ಇದು ಫುಡ್ ಅದು. ಹಾಗೆಯೇ ನೋಡಿ, ನಾನಿವಾಗ ಚಿಕನ್ ಮಂಚೂರಿಯನ್ ಸೂಪ್ನ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತಿದ್ದೀನಿ ಗೈಸ್. ಸೊ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ ಚಿಕನ್ ಮಂಚೂರಿಯನ್ ಸೂಪು, ತುಂಬಾ ಕ್ಲೀನ್ನೆಸ್ ಆ್ಯಂಡ್ ನೀಟ್ನೆಸ್ ಆಗಿರುವ, ತುಂಬಾ ಸೈಲೆಂಟ್, ಒಂದು ಫ್ಯಾಮಿಲಿ ಬಂದು ಊಟ ಮಾಡುವಂಥ ಒಂದು ಪ್ಲೇಸ್ ಆಗಿರುತ್ತೆ ಈ ಮಂದಿ ಹೌಸ್ ಕೈಕಂಬ. ಸೊ ಈ ಕೈಕಂಬದಲ್ಲಿರುವಂಥ ಈ ಮಂದಿ ಹೌಸು ಡ್ಯೂರಿಂಗ್ ಅವರು ಒಂದು 2019 ಏನೋ ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ವೆರೈಟೀಸ್ ವೆರೈಟೀಸು ಇದು ಮಂದಿ ಬಿರಿಯಾನಿ ಇರುತ್ತೆ, ಹಾಗೆ ಡೆಸರ್ಟ್ ಕೂಡ ಇದೆ. ಡೆಸರ್ಟ್ ಅಂತ ಹೇಳಿದ ಕೂಡಲೇ ನಿಮ್ಗೆ ಗೊತ್ತಾಗಬಹುದು, ಲೈಕ್ ಇದು ಕುನಾಫಾ ಅಂತ ಹೇಳ್ತಾರೆ ನೋಡಿ. ಹಾಗೆ ಕುನಾಫಾ ಅಂಥದ್ದೆಲ್ಲ ತುಂಬಾ ವೆರೈಟಿ ವೆರೈಟಿ ಇವರ್ಟ ಡೆಸರ್ಟ್ ಇದೆ. ಆದಮೇಲೆ ಅಲ ಬೈತ್ ಅಂತ ಇದೆ, ಝವೂದ್ ಅಂತ ಇದೆ, ಹಾಗೆ ತುಂಬಾ ಇದೆ ಇವ್ರ ಹತ್ರ ಡೆಸರ್ಟ್ ಐಟಮ್ಸು. ಮತ್ತು ಮಂದಿ ಬಿರಿಯಾನಿಯಲ್ಲಿ ಅಲ್ಫಾ ಮಂದಿ ಮತ್ತು ಟಿಕ್ಕಾ ಮಂದಿ, ಹಾಗೆ ನಾ ತಗೊಂಡಿರೋದು ಚಿಕನ್ ಮಲಾಯಿ ಮಂದಿ ಅಂತ. ಸೊ ಚಿಕನ್ ಮಲಾಯಿ ಮಂದಿಯನ್ನು ನಾನಿವಾಗ ವೈಟ್ ಮಾಡ್ತಾ ಇದ್ದೀನಿ. ಸೂಪ್ ಎಲ್ಲ ಕುಡಿದು ತುಂಬಾ ಚೆನ್ನಾಗಿತ್ತು. ಸೊ ಫುಲ್ ಫಿನಿಶ್ ಮಾಡಿದ್ದೀನಿ ಸೂಪ್ನ, ಹಾಗೆ ಇವಾಗ ವೈಟ್ ಮಾಡ್ತಿದ್ದೀನಿ. ಇವಾಗ ನಾನು ಒಂದು 12:30 ಹೋಗಿದ್ದು. ಸೊ 12:30 ಮಿಡಲಲ್ಲಿ ಸ್ವಲ್ಪ ಕಮ್ಮಿ, 1 ನಂತರ ಜಾಸ್ತಿ ಆಗಿರುವಂಥ ಜನ. ಸೊ ಗೈಸ್ ನೋಡಿ, ಇವಾಗ ಯಾರೂ ಇಲ್ಲ, ಒಂದು ಆಫ್ಟರ್ 1:00 ನಂತರ ತುಂಬಾ ಜನ ಇರ್ತಾರೆ ಈ ಪ್ಲೇಸಲ್ಲಿ. ಸೊ ಇದರಲ್ಲಿ ನಿಮಗೆ ಖಾಲಿ ವೆಜ್ ಫುಡ್ಡು ಬೇಕಂದ್ರೂ ಇರುತ್ತೆ, ಐಸ್ ಕ್ರೀಮ್ಸ್ ಇರುತ್ತೆ, ಐಸ್ ಕ್ರೀಮ್ ಬೇಕು ಮತ್ತು ನಿಮ್ಮ ಇದು ವೆಜ್ ಫುಡ್ ಬೇಕಂದ್ರೂ ಇರುತ್ತೆ, ಜ್ಯೂಸಸ್ ಇರುತ್ತೆ, ಯಾವ ಟೈಪಲ್ಲಿ ಜ್ಯೂಸ್ ಶೇಕ್ಸ್ ಯಾವ್ದು ಕೇಳಿದರೂ ಕೂಡ ಇವರು ಮಾಡಿ ಕೊಡ್ತಾರೆ. ಸೊ ನೀವು ಯಾವ ಟೈಪಲ್ಲಿ ವೆರೈಟೀಸ್ ಫುಡ್ ಕೇಳ್ತೀರಾ ಅದು ಇರುತ್ತೆ. ಮತ್ತು ಅಲ್ಲಿ ನೋಡಿ, ಆ ಸೋಫಾ ಕಾಣ್ತಿದೆ, ಆ ಸೋಫಾದಲ್ಲಿ ನಿಮಗೆ ಸಮ್ ಟೈಮ್ ಫುಲ್ ಜನ ಇದ್ದರೆ ವೈಟಿಂಗ್ ಪಿರಿಯಡ್ ಅಂತ, ವೈಟಿಂಗ್ ಇದು ಲಾಂಜ್ ಅಂತ ಇದೆ, ಅದು ಆರಾಮಾಗಿ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸಡನ್ನಾಗಿ ಮಾಡಿಕೊಡಲ್ಲ, ಅಷ್ಟೂ ಒಂದು ಒಳ್ಳೆ ಟೇಸ್ಟ್ ಆಗಿರಬೇಕಲ್ಲ, ಅದಕ್ಕಾಗಿ ಅದೇ ಥರ ಮಾಡಿಕೊಡ್ತಾರೆ. ಸೊ ಬಂತು ನೋಡಿ ಗೈಸ್, ನನ್ನ ಚಿಕನ್ ಮಲಾಯಿ ಮಂದಿ ಎಷ್ಟು ಸ್ಪೆಷಾಲಿಟಿ ಮಾಡ್ಕೊಂಬಂದಿದ್ದಾರೆ ನೋಡಿ. ಸೊ ನೀವು ನೋಡ್ತಾ ಇದ್ದೀರಿ, ಫುಲ್ ಅದರ ಮೇಲೆ ವೆಜ್ ಸಲಾಡ್ ಎಲ್ಲ ಹಾಕ್ಬಿಟ್ಟು ತಗೊಂಬಂದಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಈ ವೆಜ್ ಈ ನಮ್ಮ ಇದು ಚಿಕನ್ ಮಲಾಯಿ ಮಂದಿ. ಸೊ ಗೈಸ್, ಇವಾಗ ನಾನು ತೆಗೆದು ಹೇಗೆ ಟೇಸ್ಟ್ ಇದೆ ಈ ಚಿಕನ್ ಮಲಾಯಿ ಮಂದಿ ನೋಡಿ, ಅದು ಫುಲ್ಲು ಕರ್ಡಲ್ಲಿ ಮಿಕ್ಸ್ ಆಗಿರೋ ಕರ್ಡ್ ಅಂದರೆ ಹೇಳಿದ್ರೆ ಗೊತ್ತಾಗುತ್ತೆ, ಮೊಸರು. ಈ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡುವಂಥ ಒಂದು ಚಿಕನ್ ಫುಡ್ ಅದು. ಹಾಗೆ ಈ ಚಿಕನ್ ಮಲಾಯಿ ಮಂದು ವಿದ್ದು ನಾನು ರೈಸ್ ಜೊತೆ ತಿಂತಾ ಇದ್ದೀನಿ, ನೋಡುವ ಹೆಂಗೆ ಟೇಸ್ಟ್ ಇದೆ ಅಂತ.
ಸೊ ತುಂಬಾ ಚೆನ್ನಾಗಿದೆ ಗೈಸ್. ವಾವ್, ಎಷ್ಟು ಇದು ಮಾಡಿದ್ರು ನೋಡಿ. ಇವಾಗ ನಾ ಟೊಮೆಟೊ ಇದು ಹಾಕ್ಕೊಂಬಿಟ್ಟು ನೋಡ್ತಾ ಇದ್ದೀನಿ ಯಾವ ಟೇಸ್ಟ್ ಇರುತ್ತೆ ಅಂತ. ಇವಾಗ ಸೆಕೆಂಡ್ ಟೈಮಲ್ಲಿ ಇನ್ನೊಂದು ಬೇರೆ ಟೈಪಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಹಂಗೆ ಡ್ರೈ ಆಗ್ತಿದ್ದೆ, ಸೊ ಇವಾಗ ನೋಡಿ ಟೇಸ್ಟ್ ಮಾಡ್ತೀನಿ. ಓ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಹಾಗೆ ನೋಡಿ, ಸೈಡಲ್ಲಿ ಮಯೋನಿಸ್ ಇಟ್ಟಿದ್ದೀನಿ. ಮಯೋನಿಸ್ ಯಾಕೆ ಕೊಡ್ತಾರಂತ ಹೇಳಿದ್ರೆ ಇದರ ಒಂದು ಪಾರ್ಟ್ ಆಗಿರುತ್ತೆ ಈ ಮಂದಿ ಬಿರಿಯಾನಿದ್ದು. ಸೊ ಮಂದಿ ಬಿರಿಯಾನಿಯಲ್ಲಿ ಮಯೋನಿಸು ಮಸ್ಟು. ಎಲ್ಲರೂ ಈ ಮಂದಿ ಬಿರಿಯಾನಿ ಟ್ರೈ ಮಾಡಿ ಮಾಡ್ತಾರೆ ನೋಡಿ ಗೈಸ್. ತುಂಬಾ ಜಾಸ್ತಿ ಆಗಿದೆ ನನಗೆ, ಹಾಗೆ ಇದನ್ನ ತಿನ್ಕೊಂಬಿಟ್ಟು ಫುಲ್ ಆಗಿದೆ. ಆದರೂ ಒಂದು ಸ್ವಲ್ಪ ಊಟ ಬಾಕಿದೆ, ಅದನ್ನ ಹಂಗೇನೆ ಪಾರ್ಸಲ್ ಮಾಡ್ಕೊಡ್ತೀನಿ ನೋಡಿ. ನಾನು ಊಟ ಮಾಡಿದ್ದೀನಿ, ಎಷ್ಟು ಫಿನಿಷ್ ಅಂದರೆ ಅಷ್ಟು ಚೆನ್ನಾಗಿತ್ತು ಫುಡ್ಡು. ಮತ್ತೆ ತಿನ್ಬೇಕು ಅನಿಸ್ತಾ ಇತ್ತು, ಹಾಗೆ ನಾನು ತಿನ್ನೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಸೊ ಅದನ್ನ ಪಾರ್ಸಲ್ ಇಟ್ಕೊಂಡೆ, ಹಾಗೆ ನನಗೆ ಬೇಕಾಗಿ ಮನೆಗೂ ಕೂಡ ಪಾರ್ಸಲ್ ತಗೊಂಡೆ ಗೈಸ್. ತುಂಬಾ ಚೆನ್ನಾಗಿರೋ ಒಂದು ಮಂದಿ ಹೌಸ್. ಸೊ ನೀವು ಕೂಡ ಇಲ್ಲಿ ಈ ಕೈಕಮದಲ್ಲಿರೋವಂಥ ಈ ಮಂದಿ ಹೌಸ್ಗೆ ಬಂದು, ನೀವು ಆವಾಗಲೇ ಅಡ್ರೆಸ್ ಹೇಳಿದ್ದೀನಿ, ನೀವು ಕೂಡ ಟ್ರೈ ಮಾಡಬೇಕು ಈ ಮಂದಿ ಬಿರಿಯಾನಿನ. ನೀವು ಯಾವ ಮಂದಿ ಬಿರಿಯಾನಿ ತಿಂದಿದ್ದೀರಂತ ನನ್ನ ಹತ್ರ ಹೇಳಬೇಕು. ಮತ್ತು ಹಾಗೇ ಈ ಮಂದಿ ಬಿರಿಯಾನಿಯಲ್ಲಿ ಯಾವ ಟೈಪಲ್ಲಿ ನಿಮಗೆ ಯಾವ ಸ್ಪೆಷಾಲಿಟಿ ತಗೊಂಡ್ರಿ, ಯಾವ ಮಂದಿ ಬಿರಿಯಾನಿ ತಗೊಂಡ್ರಿ ಅಂತಲೂ ಹೇಳಬೇಕು. ಅದರ ಬಗ್ಗೆ ನೀವು ಈ ನನ್ನ ಯೂಟ್ಯೂಬ್ ಚಾನಲ್ ನೀವು ಕಮೆಂಟು ಕೂಡ ಹಾಕಬೇಕು. ನಿಮ್ಮ ಗುಡ್ ಕಮೆಂಟ್ಸ್ ಆ್ಯಂಡ್ ಬ್ಯಾಡ್ ಕಮೆಂಟ್ಸ್ ಕೂಡ ಹೇಳಬೇಕು. ವಿಡಿಯೋ ಕ್ಲಿಯರಿಟಿ ಬಗ್ಗೆ ತುಂಬಾ ಜನ ಕೇಳ್ತಾರೆ. ಸೊ ನೋಡಿ ಗೈಸ್, ನಿಮ್ಮ ಸಪೋರ್ಟ್ ಬೇಕು. ನಾನು ಒಂದೊಳ್ಳೆ ವಿಡಿಯೋ ಮಾಡ್ತೀನಿ, ಇವಾಗ ಮೊಬೈಲಲ್ಲಿ ಮಾಡ್ತಿರೋದು. ಸೊ ಅಲ್ಲಿ ಕ್ವಾಲಿಟಿ ಇದೆ, ಅಲ್ಲಿ ನೀವು ಹೋಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. nowfal.88 ಅಂತ ಹೇಳಿ ಯೂಟ್ಯೂಬಲ್ಲಿದೆ. ಸೊ ಸರ್ಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೂ ನೀವು ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನೀವು ಈ ಮಂದಿ ಹೌಸ್ಗೆ ಹೋಗ್ಬಿಟ್ಟು ಯಾವ ಥರ ಬಿರಿಯಾನಿ ಟೇಸ್ಟ್ ಮಾಡಿದ್ರಂತ ಹೇಳಬೇಕು. ಸೊ ಕಮೆಂಟಲ್ಲಿ ತಿಳಿಸಿ. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್. ಥ್ಯಾಂಕ್ ಯು.